ನಾಳೆ ಶಿವಲಿಂಗ ಗೌಡರು ಸನ್ಮಾನ ಅಧ್ಯಕ್ಷರೇ ರೈತ ಒಪ್ರಿ ಈಗ ನೀವು ಶಿವಲಿಂಗಗೋಸ್ಕರ ಶಿವಲಿಂಗ ಗೌಡರೇ ರೇ ಈಗ ನೀವು ಯಾರಿ ಮೋಸ ಮಾಡಿದಿರಿ ಈಗ ಶೂನ್ಯ ಬೆಲೆ ಕೊಡ್ತೀವಿ ಅಂತ ಹೇಳಿ ರೈತರನ್ನ ಸ್ಟ್ರೈಕ್ ಇಂದ ವಾಪಸ್ ತರ್ಸಿದಿರಲ್ಲ ಎಂಎಸ್ಪಿ ರೇಟ್ ಕೊಟ್ಟಿದ್ರಿ ಕೊಪ್ರಿಗೆ ಕೊಪ್ರಿ ರೇಟ್ ಕೊಟ್ಟಿದ್ರ ನೀವು ನಾಚಿಕೆ ಇದ್ರೆ ನೀವು ಸ್ಟ್ರೈಕ್ ಮಾಡಬಾರದು ನೀವು ಕೊಪ್ರಿ ಬೆಂಬಲ ಬೆಲೆ ಕೊಟ್ಟಿದ್ರ ನೀವು ಅಲ್ಲಿ ಕಟ್ಟಕಟ್ಟೆ ಮೇಲೆ ರೈತ ಕೊಪ್ರಿ ಹಾಕಿ ಸಾಯ್ತಾ ಇದಾನೆ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ಎಲ್ಲಿ ಬಂದ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ ನೀವು ಮತ್ತು ಕೊಪ್ರಿ ಬೆಂಬಲ ಬೆಲೆ ಕೊಡ್ರಿ ರೈತ ನೋಡ್ರಿ ಅಲ್ಲಿ ರೈತನ ಏನೇನ ರೈತ ಗೊತ್ತಾ ನಿಮಗೆ ಬರಗಲು ರಾತ್ರಿ ಸೊಳ್ಳೆ ಕುಟ್ಟಿ ಕಡಿಸಿ ಸಾಯ್ತಾ ಇದಾನೆ ನಾಚಿಕೆ ಆಗ್ಬೇಕು ನಿಮಗೆ ಎಲ್ಲಿ ಬಂದು ಬೆಂಬಲ ಬೆಲೆ ಕೊಡ್ತೀನಿ ಅಂತ ಹೇಳಿ ಆ ಉತ್ತರ ಪ್ರದೇಶ ರೈತನೆಲ್ಲ ಎಂಎಸ್ಪಿ ರೇಟ್ ಕೊಡ್ತೀನಿ ಅಂತ ಹೇಳಿ ಇದು ಮಾಡಿದ್ರಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ರ 6800 ಬಂದಿದೆ ಕೊಪ್ರಿ ಕೊಪ್ರಿ ಬೆಲೆ ಕೊಪ್ರಿ ಕೇವಲ 7000 ನೀವು ಇಲ್ಲಿ ಬಂದು ಮ್ಯಾಜಿಕ್ ಮಾಡ್ತಿದ್ರಾ ಮ್ಯಾಜಿಕ್ ಗ್ಯಾರಂಟಿ ಎಲ್ಲಿ ಬತ್ತಿರಿ ಗ್ಯಾರಂಟಿ ಕೊಟ್ಟಮೇಲೆ ಕೊಡದೇ ಇದ್ರೆ ಅದು ಪ್ರತಿಫಲ ಅನುಭವಿಸ್ತಾರೆ ಏನಲ್ಲ ಏನ್ರಿ ಅಡ್ರ ಅವಸರ ಇಲ್ಲ ನಿಮಗೆ ಜನ ಸುಮ್ಮನೆ ಅವರ ಕಳ್ಳರು ಬೆಂಬಲ ಬೆಲೆ ರೈತರ ಸಂಬಂಧ ಮೇಲೆ ಮಮತಾ ಬಂದಿದೆ ಬೆಂಬಲ ಬೆಲೆ ಸರ್ಕಾರ ರಚನೆ ಆದ ಮರುಗಳಿಗೆ 15000 ರೂಪಾಯಿನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದವರು ಯಾರು 15000 ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದವರು ಇದೇ ಕಾಂಗ್ರೆಸ್ ನಾಯಕರು ಈಗ ಏನೋ ನಾಚಿಕೆ ಬಗ್ಗೆ ಚರ್ಚೆ ಮಾಡ್ತಾವರಲ್ಲಿ ಈಗ ಪಾಪ ಎಲ್ಲವೋ ಕೊಬ್ಬರಿ ಈಗ ರೈತ ರೈತರ ಬಗ್ಗೆ ಮಹತ್ವದ ಒಂದು ಚರ್ಚೆ ಇದೆ ಜೀರೋ ಓವರ್ ನಲ್ಲಿ ಅಡ್ಜಸ್ಟ್ಮೆಂಟ್ ಮೋಷನ್ ಕೂಡ ಕೊಟ್ಟಿದ್ದಾರೆ ಜೀರೋ ಓವರ್ ಕೂಡ ಇದೆ ಪ್ರತಿಪಕ್ಷದ ನಾಯಕರು ರೈತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ತಮ್ಮ ತಮ್ಮ ಆಸಕ್ತಿ ಕೊಂಡು ತಾವು ಚರ್ಚೆ ಮಾಡಬೇಕು ಇವತ್ತು ರೈತರ ಬಗ್ಗೆ ಶೂನ್ಯ ವೇಳೆ ಪ್ರಶ್ನೆ ತಗೊಂಡಿದ್ದಾರೆ ತಾವು ಪ್ರತಿಪಕ್ಷದವರು ರೈತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಆಧುನಿಕವಾಗಿರತಕ್ಕಂತ ಅಧ್ಯಕ್ಷರೇ ವೈಜ್ಞಾನಿಕವಾಗಿರತಕ್ಕಂತ ಎಂಎಸ್ಪಿ ರೇಟ್ನ ಪರಿಶೀಲನೆ ಮಾಡಿ ಇವತ್ತು ರೈತರಿಗೆ ಆಡಲಿಲ್ಲ ಯಾರು ಚರ್ಚೆ ಮಾಡಿದ್ರು ನಿವಾದಗಳಿಗೆ ಕೊಬ್ಬರಿ ಬಂದಿದೆ ಕೊಬ್ಬರಿಗೆ ಕ್ವಿಂಟಾಲ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಚುನಾವಣೆ ಇದೆ ಚುನಾವಣೆಯಲ್ಲಿ ಜನರಿಗೆ ಈಗ ನಾನು ಬಾವಿಯಲ್ಲಿದ್ದಂತ ಎಲ್ಲ ನಮ್ಮ ಪ್ರತಿಪಕ್ಷದ ನಾಯಕರಿಗೆ ಕೇಳ್ತಾ ಇದ್ದೇನೆ ರೈತರ ಬಗ್ಗೆ ಗಂಭೀರವಾದ ಚರ್ಚೆ ನಡೀತಾ ಇದೆ ರೈತರ ಬಗ್ಗೆ ಕಾಳಜಿ ವಹಿಸಿಕೊಂಡು ಅಲ್ಲಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಾವೆಲ್ಲ ತಮ್ಮ ತಮ್ಮ ಆಸನಕ್ಕೆ ಹೋಗಿ ಚರ್ಚೆಗೆ ಅವಕಾಶ ಮಾಡಿಕೊಡಿ ಶಿವಲಿಂಗೇಗೌಡರು ಯಾರು ಮಾಡಬೇಕು ಈಗ ಶಿವಲಿಂಗೇಗೌಡರು ಮತ್ತು ನಮ್ಮ ರಾಜ್ಯ ಸರ್ಕಾರ ಮಾಡೋದು ರಾಜ್ಯ ಸರ್ಕಾರ ಶಿವಲಿಂಗ ಕೇಂದ್ರ ಸರ್ಕಾರ ವೈಜ್ಞಾನಿಕ ಶಿವಲಿಂಗ ಕೇಳಿ ಮತ್ತು ನಾನು ಮಾತಾಡೋದು ಕೇಳಿ ಈಗ ನಾನು ಮಾತಾಡೋದು ಕೇಳಿ ಈಗಾಗಲೇ ಬಹುಶಃ ಆ ರೈತರ ಸಮಸ್ಯೆ ಬಗ್ಗೆ ತಾವು ಜೀರೋ ಅವರಲ್ಲಿ ಕೊಟ್ಟಿದ್ದೀರಿ ಪ್ರತಿಪಕ್ಷ ನಾಯಕರು ಕಾಲಿಂಗ್ ಅಟೆನ್ಷನ್ ಮತ್ತು ಅಡ್ಜಸ್ಟ್ಮೆಂಟ್ ಮೋಷನ್ ಕೂಡ ಕೊಟ್ಟಿದ್ದಾರೆ ಬಹುಶಃ ಇವತ್ತು ನಮಗೆ ಗವರ್ನರ್ ಅಡ್ರೆಸ್ ನಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಕೂಡ ಇವತ್ತು ಇದೆ ನಾನು ಅಲ್ಲಿ ಕಟ್ಟಕಟ್ಟೆ ಮೇಲೆ ಇರ್ತಕ್ಕಂತ ರೈತರು ಪಡ್ತಾ ಇರ್ತಕ್ಕ ಬವಣೆ ಕೇಳಲಿಕ್ಕೋಸ್ಕರ ನಾನು ಕೇಳಿರ್ತಕ್ಕಂಥದ್ದು ಇವತ್ತು ರೈತರು 6800 ರೂಪಾಯಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಇವತ್ತು ಸಾಯ್ತಾರೆ ಒಂದು ತಿಂಗಳ ಕೊಬ್ಬರಿ ಇಳಿತಾ ಇದೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನಾವು ಈಗ ಫಸ್ಟ್ ಬರುವಂತದ್ದು ಜೀರೋ ಓವರ್ ಫಸ್ಟ್ ಬರ್ತದೆ ಜೀರೋ ಓವರ್ ಚರ್ಚೆ ಮಾಡಿ ಕೊಟ್ಟಿದ್ದೇವೆ ಅವರಿಗೆ ಶಿವಲಿಂಗ ಫಸ್ಟ್ ಜೀರೋ ಓವರ್ ಕೊಟ್ಟಿದ್ದಾರೆ ರೇವಣ್ಣ ಅವರು ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದೀರಿ ತಾವು ಬೆಳಿಗ್ಗೆ ಅಡ್ಜಸ್ಟ್ಮೆಂಟ್ ಮೋಷನ್ ಕೊಟ್ಟಿದ್ದೀರಿ ಎಲ್ಲ ಕೂಡ ನಿಯಮ ನಡೆಸಲು ಅವಕಾಶ ಮಾಡಿ ಬಹುಶಃ ಇದಕ್ಕೆ ನಾವು ಮುಂದಿನ ಅರ್ಧ ಗಂಟೆಗೆ ಚರ್ಚೆ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡುವ ನೀವು ಪ್ರತಿಪಕ್ಷದವರೆಲ್ಲರೂ ಕೂಡ ರೈತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ರೈತರ ಬಗ್ಗೆ ಸ್ವಲ್ಪ ಆದರೂ ಕನಿಕರ ಮತ್ತು ಕಾಳಜಿಯನ್ನು ತಾವು ಪ್ರತಿಪಕ್ಷ ನಾಯಕರಲ್ಲಿ ಇರಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.